ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಎಲ್ರು ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತೊಂದು ಸ್ಪೆಷಲ್ ಆಯ್ತಾ, ನೀವು ಮಾಡಿದ್ದೀರಾ ನಿಮ್ಗೆ ಗೊತ್ತುಂಟ, ನನಗೆ ಸತ್ಯವಾಗ್ಲೇ ಗೊತ್ತಿಲ್ಲ. ನೀವು ಬಿರಿಯಾನಿ ರೈಸ್ ಕೇಳಿರ್ಬೋದಲ್ವಾ, ಇವತ್ತು ನಾವು ಬಿರಿಯಾನಿ ಶೇಮಿಗೆ ಮಾಡುವ, ಬಿರಿಯಾನಿ ಶಾವಿಗೆ. ಬಿರಿಯಾನಿದೇ ಪರಿಮಳ ಇದ್ರೆ ಬಿರಿಯಾನಿ ತಿಂದಾಗೇನೆ ಅಲ್ವಾ? ಅದೇ ಬಿರಿಯಾನಿದು ಶಾವಿಗೆ ಮಾಡುವ, ಬನ್ನಿ ಶುರು ಮಾಡುವ. ಮೊದಲಿಗೆ ಎಲೆ ಕೊಯ್ಕೊಂಡು ಬರುವ. ಮೊದಲಿಗೆ ಬಿರಿಯಾನಿ ಎಲೆ ಕೊಯ್ಯುವ. ನೋಡಿ, ಇದುವೆ ಬಿರಿಯಾನಿ ಎಲೆ, ಪಂಡಾನ್ ಲೀವ್ಸ್ ಅಂತ ಹೇಳ್ತಾರಲ್ಲ ಅದು. ಈಗ ತುಂಬ ಬಿಸಿಲಲ್ವ, ಸಮ್ಮರ್ ಆದ್ದರಿಂದ ಅಷ್ಟೊಂದು ಸೊಂಪಾಗಿ ಬೆಳೀಲಿಲ್ಲ, ಅದು ದೊಡ್ಡ 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 ಎಲೆಯಾಗಿ ಈ ರೀತಿ ಬಾಗ್ತದೆ. ನಾವೀಗೊಂದು ನಾಲ್ಕು ಎಲೆ ತೆಗೆಯುವ. ಈಗ ಈ ತಂದಂಥ ಎಲೆಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕುವ. ಇದಕ್ಕೆ ಸ್ವಲ್ಪ ನೀರು ಸೇರಿಸುವ, ರಟ್ಟಬಾರ್ದು. ಸ್ವಲ್ಪ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡುವ. ಈಗಿದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕುವ. ನಂತರ ಇದನ್ನು ಸೋಸುವ. ನೋಡಿ, ಒಂದು ಒಂದು ಕಪ್ಪಷ್ಟು ಅಥವಾ ಒಂದು ಒಂದೂವರೆ ಕಪ್ಪಷ್ಟು ಇರ್ಬೋದು ಇದರಲ್ಲಿ ಸೋಸಿದಂಥ ಬಿರಿಯಾನಿ ಎಲೆಯ ನೀರು. ಈಗ ಇಲ್ಲಿ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈಗ ಈ ನೀರನ್ನು ಇದಕ್ಕೆ ಹಾಕುವ. ನೀರು ಜಾಸ್ತಿ ಬೇಕಾದರೆ ಈಗ ಸ್ವಲ್ಪ ನೀರು ಸೇರಿಸಿದರೆ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಈಗ ಇದು ಕುದಿಯುವ ಮೊದಲು ನೋಡಿ, ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಕೊಡುವ. ಮಿಕ್ಸ್ ಮಾಡ್ತಾ ಇರುವ, ತಳ ಅಂಟಬಾರ್ದು. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಇಷ್ಟು ಗಟ್ಟಿ ಆಗುವಾಗ ಸಾಕು, ಗ್ಯಾಸ್ ಆಫ್ ಮಾಡಿ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಈ ರೀತಿ ಇಡುವ. ಒಂದು ನಿಮಿಷ ಆಗಲಿ. ಈಗ ಇದನ್ನು ಈ ಪ್ಲೇಟಿಗೆ ಹಾಕುವ. ಸ್ವಲ್ಪ ತಣ್ಣಗಾಗಲಿ, ಒಂದು ಉಗುರು ಬಿಸಿಯಷ್ಟು ಆಗಲಿ. ಈಗ ತುಂಬ ಬಿಸಿ ಉಂಟು ನೋಡಿ, ಅದಕ್ಕೆ ಪ್ಲೇಟಿಗೆ ಹಾಕಿಟ್ಟದ್ದು. ಈಗ ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಈಗ ಉಂಡೆ ಮಾಡುವ. ಸ್ವಲ್ಪ ಇದೆಂತ ಗೊತ್ತುಂಟ, ಇನ್ನೂ ಕೂಡ ಗ್ರೀನ್ ಆಗ್ತದೆ. ಈಗ ಬೇಸಿಗೆ ಆದ್ದರಿಂದ ಎಲೆ ಅಷ್ಟೊಂದು ಹಸಿರಾಗಿಲ್ಲ ಅಂತ ಗೊತ್ತಾಗಲಿಕ್ಕೆ ನೋಡಿ, ಇದೇ ಸಾಕ್ಷಿ. ಇಲ್ಲದಿದ್ದರೆ ಇದಕ್ಕಿಂತ ಹಸಿರಾಗಿ ಆಗ್ತದೆ. ಈಗ ಇಂಥದ್ದೊಂದು ಒತ್ತು ಮಣೆ ಅಂತಕೊಳ್ಳಿ, ನಾವು ಶೇಮಿಗೆ ಮತ್ತು ಚಕ್ಕುಲಿ ಎಲ್ಲ ಮಾಡ್ತೇವಲ್ಲ ಅಂಥದ್ರಲ್ಲಿ ಆಗ್ತದೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ತೂತಿರುವಂಥದ್ದು ತಗೊಂಡಿದ್ದೇನೆ. ಈಗ ಇದಕ್ಕೆ ಒಳಗಡೆ ಎಣ್ಣೆಯನ್ನು ಗ್ರೀಸ್ ಮಾಡುವ. ನಂತರ ಇದಕ್ಕೆ ಹಾಕಿ ಒತ್ತುವುದು. ಈ ರೀತಿ ಒತ್ತಿದ್ರೆ ಆಯಿತು, ಅಥವಾ ಈ ರೀತಿ ಫುಲ್ ಪ್ಲೇಟ್ ಆಗುವಷ್ಟು ಒತ್ತಿದ್ರೂ ಆಗ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ಒತ್ಕೊಳ್ಳಿ. ಈಗ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಈ ರೀತಿ ಒದ್ದೆ ಮಾಡಿಟ್ಟಿದ್ದೇನೆ. ಇಡ್ಲಿ ಪಾತ್ರೆಯ ಸ್ವಲ್ಪ ಅಡಿಯಲ್ಲಿ ನೀರಿಟ್ಟಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ, ತುಂಬ ಕುದಿಯುವುದು ಬೇಡ ಅಂತ. ಹಾಗೆಯೇ ಒಂದು ಒದ್ದೆ ಬಟ್ಟೆ ಇಟ್ಟಿದ್ದೇನೆ, ಅದು ಯಾಕೆಂದರೆ ಅಂಟಬಾರ್ದು ಅಂತ. ಇನ್ನು ಎಲ್ಲವನ್ನು ಒತ್ತಿ ಹೀಗೇ ಹಾಕುವ.
ಈಗ ಎಲ್ಲ ಕೂಡ ಒತ್ತಿ ಆಯಿತು. ಇನ್ನು ಇದನ್ನು ಒಂದು 15 ನಿಮಿಷ ಸಾಕು. 15 ನಿಮಿಷ ಇದನ್ನು ಹೈ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಇಡುವ. ಈಗ ನೋಡಿ 15 ನಿಮಿಷ ಆಗಿದೆ. ನೋಡಿ ಈಗ ಬೆಂದಿದೆ. 15 ನಿಮಿಷದಲ್ಲಿ ಬೇಯುತ್ತದೆ. 10 ನಿಮಿಷನೇ ಸಾಕಾಗ್ತದೆ. ಆದರೂ ನಾನು 15 ಅಂತ ಹೇಳಿದು. ನೋಡಿ 15 ನಿಮಿಷ ಒಳ್ಳೆ ಬೆಂದಿದೆ. ಈಗ ಸ್ವಲ್ಪ ಇದೇ ರೀತಿ ತಣ್ಣಗೆ ಆಗಬೇಕು. ಗ್ಯಾಸ್ ಆಫ್ ಮಾಡಿ ಹಾಗೇನೆ ಬಿಡುವ. ಸ್ವಲ್ಪ ತಣ್ಣಗೆ ಆಗಲಿ. ಆಮೇಲೆ ತೆಗೆದು ಚಟ್ನಿಯ ಸಾಂಬಾರ ತೆಂಗಿನಕಾಯಿ ಹಾಲ ಚಿಕನ್ ಸಾರ ಮಟನ್ ಸಾರ ಎಂತ ಬೇಕಾದರೂ ಹಾಕಿ ತಿನ್ನಬಹುದು. ಇಂತ ಇಡ್ಲಿ ಪಾತ್ರೆ ಅಲ್ಲದಿದ್ರೆ ಇನ್ನೊಂದು ಬರ್ತದೆ ನೋಡಿ. ಇಡ್ಲಿ ಇದೆ ನಾಲ್ಕು ಐದೆಲ್ಲ ಇಡ್ಲಿ ಪ್ಲೇಟ್ಸ್ ಎಲ್ಲ ಇರ್ತದಲ್ಲ ಅಂತದ್ರಲ್ಲಿ ಕೂಡ ಬಾಳೆ ಎಲೆಯಲ್ಲಿ ಸಣ್ಣ ಸಣ್ಣ ಬಾಳೆ ಎಲೆ ಹಾಕಿ ಮಾಡಬಹುದು ಅಥವಾ ಬಟ್ಟೆ ಹಾಕಿ ಕೂಡ ಮಾಡಬಹುದು. ಅಂತದಿಲ್ಲದವರು ಇಂತದ್ರಲ್ಲಿ ಕೂಡ ಮಾಡಬಹುದು. ನೋಡಿದ್ದೀರಲ್ಲ ಶೇಮಿಗೆ ರೆಡಿ ಆಯ್ತು. ಬಿರಿಯಾನಿಯೇ ಪರಿಮಳ ಬರ್ತಾ ಉಂಟು ಮನೆಯೆಲ್ಲ. ಇದಕ್ಕೆ ಚಟ್ನಿ ಸಾಂಬಾರು ಎಂತ ಬೇಕಾದ್ರೂ ಹಾಕಿ ತಿನ್ಬೋದು ಅಥವಾ ಹಾಗೇನೆ ಕೂಡ ತಿನ್ಬೋದು. ಆಮೇಲೆ ಕೂಡ ಒಳ್ಳೆ ಪರಿಮಳ ಹೋಗ್ತದೆ. ನಾನು ಬಿರಿಯಾನಿ ಕೂಡ ಹಾಗೆ ಕಚ್ಚಂಬರ್ ಹಾಕಿ ತಿನ್ನೋದಿಲ್ಲ, ಹಾಗೇನೇ ತಿನ್ನೋದು. ಹಾಗೆ ಇದು ಕೂಡ ಸೂಪರ್ ಆಗಿದೆ. ಚಿಕನ್ ಸಾರಿದ್ರೆ ಇನ್ನೂ ಸೂಪರ್ ಆಗ್ಬೋದು. ಆಯ್ತು ಹಾಗಾದ್ರೆ ಇವತ್ತಿನ ಈ ಬಿರಿಯಾನಿ ಶಾಮಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.